ರಾಜೀವ್ ಗಾಂಧಿ ಹೇಳಿದ್ರಂತೆ, ನನ್ನ ತಮ್ಮಂಗೆ ಒಬ್ಬಂಗೆ ಸಂತೋಷ ಮಾಡೋದು ಗೊತ್ತು, ನಮ್ಮ ಅವ್ವಂಗೆ 100 ಜನಕ್ಕೆ ಸಂತೋಷ ಮಾಡೋದು ಗೊತ್ತು, ನಂಗೆ 60 ಕೋಟಿ ಜನಕ್ಕೆ ಸಂತೋಷ ಮಾಡೋದು ಗೊತ್ತು ಅಂತ. ಇನ್ನು ಹೇಳ್ಬೇಕಾಗಿದೆಯಾ ಏನು ಏನು ಅಂತ, ನೀವಿಬ್ರು ಹೆಲಿಕಾಪ್ಟರ್ ಇಂದ ಆಚೆ ತಾಕೋದು ಅಂತ. ಇವತ್ತು ಕಾಂಗ್ರೆಸ್ ಅನ್ನ ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಜನ ನಿರಾಕರಿಸಬೇಕು, ಇಲ್ಲದೇ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಏನಿದೆ, ವೋಟಿಂಗ್ ಕಾಂಗ್ರೆಸ್ ಈಸ್ ಇಂಜುರಿಯಸ್ ಟು ಕಂಟ್ರೀಸ್ ನೇಷನ್ಸ್ ಹೆಲ್ತ್, ದೇಶದ ಆರೋಗ್ಯಕ್ಕೆ ಅತ್ಯಂತ ಮಾರಕ ಆಗುತ್ತೆ. ಇದನ್ನ ನಮ್ಮ ಎಲ್ಲಾ ಮತದಾರರು ನಾಪಿಟ್ಕೊಳ್ಬೇಕು. ಇದರ ಜೊತೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಒಬ್ರು ಫ್ರೆಂಡ್ ಫಿಲಾಸಫರ್ ದೇಡ್ ಒಬ್ರು ಇದ್ದಾರೆ, ಅವ್ರ ಹೆಸರು ಸ್ಯಾಮ್ ಪಿಟ್ರೋಡಾ ಅಂತ. ಸಾಗರೋತ್ತರ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಅವರು, ಓವರ್ಸೀಸ್ ಕಾಂಗ್ರೆಸ್ ಒಬ್ಬ ಚೀಫ್ ಅವರು, ಅವರೇ ರಾಹುಲ್ ಗಾಂಧಿ ಅವರು ಹೊರದೇಶಗಳು ಹೋದಾಗ ನಮ್ಮ ದೇಶದ ವಿರುದ್ಧನೇ ಅಲ್ಲೆಲ್ಲ ಕೂತ್ಕೊಂಡು ಅಲ್ಲಿನ ನೆಲದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಮಾತಾಡೋದಕ್ಕೆ ಪ್ರಚೋದನೆ ಪ್ರೇರಣೆ ಮಾರ್ಗದರ್ಶನ ಕೊಡುವ ವ್ಯಕ್ತಿ. ಅವರೊಂದು ಮಾತನ್ನ ಹೇಳಿದ್ದಾರೆ, ಆಸ್ತಿ ಸಂಪಾದನೆ ಏಕಸ್ವಾಮ್ಯವಾಗಬಾರದು, ಅದನ್ನು ತಡೆಯಲು ಕಾನೂನು ತರಬೇಕು. ನನಗಂತೂ ಪಿತ್ರಾರ್ಜಿತ ಆಸ್ತಿ ಇಲ್ಲ, ಪಿತ್ರಾರ್ಜಿತ ಆಸ್ತಿಯು ಮಕ್ಕಳಿಗೆ ಕೇವಲ ಶೇಕಡ 45ರಷ್ಟು ಮಾತ್ರ ವರ್ಗಾವಣೆಯಾಗಬೇಕು, ಇನ್ನು 55ರಷ್ಟು ಸಾರ್ವಜನಿಕರಿಗೆ ಹೋಗಬೇಕು ಎಂದು. ಸಾಲ ಇದ್ರೆ 45% ಮಾತ್ರ ಅವರು ತೀರಿಸಬೇಕು, ಇನ್ನು 55% ಸಾರ್ವಜನಿಕರು ತೀರಿಸಬೇಕು ಅಂತನಾ? ಸ್ಯಾಮ್ ಪಿಟ್ರೋಡ ಹೇಳಿರೋ ಮಾತು ಅಂದ್ರೆ, ನಾಳೆ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬಂದ್ರೆ ನಮ್ಮ ಆಸ್ತಿಯ ಮೇಲೆ ಹಕ್ಕು ನಮಗೆ ಇರೋದಿಲ್ಲ, ಪಿತ್ತಾರ್ಜಿತ ಆಸ್ತಿನಲ್ಲಿ ನಮಗೆ ಕೇವಲ 45ರಷ್ಟು ಮಾತ್ರ ದೊರೆಯೋದು. ಒಂದೇಳ್ತಾರೆ ಜನಗಣತಿ ಮಾಡಿ ಸಂಪತ್ತನ್ನೆಲ್ಲ ವಿತರಣೆ ಮಾಡ್ತೀವಿ, ಇನ್ನೊಂದು ಪಿತ್ತಾರ್ಜಿತ ಆಸ್ತಿನಲ್ಲಿ ಶೇಕಡ 45 ಮಾತ್ರ ಅಂತ ಹೇಳ್ತಾರೆ. ಇಷ್ಟು ದಿವಸ ಕಾಂಗ್ರೆಸ್ ಅವರು ವಿಶೇಷವಾಗಿ UPA 1 UPA 2 ಅಥವಾ ಕರ್ನಾಟಕದಲ್ಲಿ ಕಳೆದ 11 ತಿಂಗಳಿಂದ ಜನರ ತೆರಿಗೆ ಹಣದ ದುಡ್ಡಿನಲ್ಲಿ ಲೆಕ್ಕಾನೂ ಅಂತ ಆಗದಿರಷ್ಟು ಅಂಕೆ ಇಲ್ಲದಷ್ಟು ಭ್ರಷ್ಟಾಚಾರ ಮಾಡಿ ಹಣನ ಲೂಟಿ ಮಾಡಿರೋದು ನಮ್ಗೆಲ್ಲ ಗೊತ್ತಿದೆ. ಇವತ್ತು ಅದು ಸಾಲದು ಅಂತ ಪ್ರತಿಯೊಬ್ಬ ನಾಗರಿಕರ ಆಸ್ತಿಗೆ ಕೈ ಹಾಕಕ್ ಹೋಗ್ತಾ ಇದ್ದಾರೆ, ಪ್ರತಿಯೊಬ್ಬ ಆಸ್ತಿಗೆ ಕೈ ಹಾಕಿ ಅದನ್ನ ವಶಪಡಿಸ್ಕೊಳ್ಳೋ ಒಂದು ಕುಟಿಲ ನೀತಿ ಕಾಂಗ್ರೆಸ್ ಪಕ್ಷದ್ದು. ಇದ್ಯಾವುದು ಕೂಡ BJPಯ ಟೀಕೆ ಅಲ್ಲ, ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿರುವ ಮಾತುಗಳು, ಸ್ಯಾಮ್ ಪಿಟ್ರೋಡ ಮಾತುಗಳು, ಜೊತೆಗೆ ರಾಹುಲ್ ಗಾಂಧಿ ಅವರೇ ಪ್ರಣಾಳಿಕೆ ಸಮಯದಲ್ಲಿ ಹೇಳಿರೋ ಮಾತುಗಳು.